Alo. बोलो भारत माता की। कांग्रेस पार्टी की सांसद सोनिया गांधी की, राहुल गांधी की, मल्लिकार्जुन खड़गे की गौरवान्वित नायक बहुत हिरीय नायक डॉक्टर परमेश्वर रेमाकांत साहेब वामिकरेड्डी अभिषेक दत्तरावु एम कृष्णप्प चंद्रशेखर राष्ट्रीय युवक कांग्रेस अध्यक्ष श्रीनिवास सीताराम जीसी चंद्रशेखर उस्तवार एंपी माधवप नागेश्वर सुदर्शन वाणी सतीश सुधाकर उग्रप्रो सलीम अहमद नारायण स्वामी धर्मसेन मुख्यवा नम निम राइजिंग स्टार मिस्टर मंजुनाथ नम राष्ट्रीय राज्य यूथ कांग्रेस अध्यक्ष गणपत एनएससी अध्यक्ष कीर्ति रैत घटक अध्यक्ष सचिन मेघार इन बहुत जन लीडर्स वस्तु निम्ब कोलूर नम एम एल नंजेगौड नम मजी एम पी नारायण स्वामी कहु प्रमुखर डॉक्टर सुधाकर डॉक्टर परमेश्वर सीताराम जन कमे ननगू बहुत पवित्रवान दिन नन बहुत पवित्रवान दिन कुरेतर राष्ट्र इग्यवय्य पर्व नाम पाल भजने परम सुखवय्य अंत कोलार जिले मुड़े बंद विजय के नायक विनायक कर्नाटक राज्य विघ्नवान निवारण नायक विनायक आ विनायकन दर्शन दर्गक होगी आंजनेय देवस्थान होगी ताई पद्मावती देवस्थान होगी वेंकट स्वामी देवस्थान होगी इल्ली मुळबागन महाजनते दोड्ड सागरवन्न नोडलिक्के निम्मनेल्ल भेटी माडलिक्के ओंदु अवकाश सिक्कित्तल्ल इदु नन्न भाग्य नन्न भाग्य नन्न भाग्य अंत हेळ्तिदे इतिहास पुट के नम कोट्टे मंजु नायकत् प्रजाभूमि सेरकोता है नवेल इलेगे बंदी वेदिके नायक निम्म जयकार निम्म ओडार इदक्के नावु बरलिल्ल महाजन कांग्रेस पक्ष इतना शक्ति ना बंद समस्या के ना बंद कोलार जिले महाजनते श्रमजीवी इडी राज्य के माननीय श्री कृष्णप्प पाल वेंकट काल अरंद श्रीनिवास काल मंजुनाथ कागर कूड़ा दुड सेवेन हालो तरकारी हण्णु रेष्मे इवने नगर के राष्ट्र के हंत ना
ಕೆಲಸಕ್ಕೆ ತಾವೆಲ್ಲ ದುಡಿತಾ ಇದ್ದೀರಿ. ನಿಮ್ಮ ಶ್ರಮ ನಮಗೆ ಅರ್ಥ ಆಗ್ತದೆ. ರೈತರು ತಾವೆಲ್ಲ ಬಹಳ ಶ್ರಮಜೀವಿಗಳು. ನಮ್ಮ ರೈತಕ್ಕೆ ಸಂಬಳ ಇಲ್ಲ, ರೈತಕ್ಕೆ ಪ್ರಮೋಷನ್ ಇಲ್ಲ, ರೈತಕ್ಕೆ ಪೆನ್ಷನ್ ಇಲ್ಲ, ರೈತಕ್ಕೆ ಲಂಚ ಇಲ್ಲ, ಈ ರೈತಂಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನ ಬದುಕಿಸಬೇಕು ಏನು, ಜನರ ಸಮಸ್ಯೆಯನ್ನು ತಿಳ್ಕೊಳ್ಬೇಕು, ಜನರ ಧ್ವನಿ ಏನಿದೆ. ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಜನ ಸತ್ತಿದ್ದಾರೆ, ಅವ್ರಿಗೆ ಏನು ಸರ್ಕಾರ ಬೆಂಬಲ ಬೆಲೆ ಕೊಡಬೇಕಾಗಿತ್ತು, ಅವ್ರು ಬೆಳೆದಂತ ಬೆಲೆಗೆ ಪರಿಹಾರವನ್ನು ಕೊಡಬೇಕಾಗಿತ್ತು, ಅದ್ಯಾವುದು ಕೊಡಲಿಲ್ಲ. ಆ ಎಲ್ಲ ದೊಡ್ಡ ಕೂಡ ಆ ರೈತ ವಂಚಿತಾಗಿದ್ದಾರೆ. ಉದ್ಯೋಗ ಇಲ್ಲ, ಎಲ್ಲ ಯುವಕರು ವಲಸೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಬದುಕಲು ಒಂದು ಮಾರ್ಗದರ್ಶನ ಕೊಡಬೇಕು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಮ್ಮ ಈ ಕೋಲಾರ ಜಿಲ್ಲೆಯ ಜನ ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದ್ದೀರಿ. ಒಳ್ಳೆ ಸಾಹಿತಿಗಳನ್ನು ಕೊಟ್ಟಿದ್ದೀರಿ, ಒಳ್ಳೆ ನಾಯಕರನ್ನು ಕೊಟ್ಟಿದ್ದೀರಿ, ಒಳ್ಳೆ ಅಧಿಕಾರಿಗಳನ್ನು ಕೂಡ ಕೊಟ್ಟಿದ್ದೀರಿ. ಇಡೀ ಕೋಲಾರ ಜಿಲ್ಲೆ ಬಹಳ ದೊಡ್ಡ ನಾಯಕರ ಸಂಖ್ಯೆ KSOIS ಅಧಿಕಾರಿಗಳು ಕೊಟ್ಟಂತ ಒಂದು ದೊಡ್ಡ ಜಿಲ್ಲೆ. ಆದ್ರಿಂದ ಕೃಷಿ, ರೇಷ್ಮೆ, ಹೈನುಗಾರಿಕೆ ಇವೆಲ್ಲದನ್ನು ಕೂಡ ಬಹಳ ಪ್ರಸಿದ್ಧವಾಗಿ ಈ ಸಿಲ್ಕು ಮಿಲ್ಕನ್ನು ಕೂಡ ಇವತ್ತು ಕೊಟ್ಕೊಂಡು ನೀವು ನಮಗೆ ಸಹಾಯವನ್ನು ಮಾಡಿಕೊಂಡು ಬಂದಿದ್ದೀರಿ. ಇವತ್ತು ನಾವೆಲ್ಲ ಪ್ರಜಾ ಧ್ವನಿ ಅಂದ್ರೆ ಪ್ರಜೆಗಳ ಧ್ವನಿ, ನಿಮ್ಮ ಧ್ವನಿಯಾಗಿ ನಾವು ನಿಂತ್ಕೊಳ್ಬೇಕು ಅಂಥೇಳಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಈ ಪ್ರವಾಸದ ಕಾರ್ಯಕ್ರಮವನ್ನು ನಾನು ಅನ್ಕೊಂಡಿದ್ದೇನೆ. ಇಷ್ಟು ಜನಸಮೂಹ ಏನು ಸಂಘಟನೆ ಮಾಡೋದು ಇಷ್ಟು ಸುಲಭ ಅಲ್ಲ. ಯಾರು ಮಂಜೂರ್ ಅವರ ಮುಖಂಡದಲ್ಲಿ ಈ ಸಂಘಟನೆಗೆ ಪಾಲ್ಗೊಂಡಿದ್ದೀರಿ ಅವರೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ, ರಾಹುಲ್ ಗಾಂಧಿಯವರ ಪರವಾಗಿ, ಸೋನಿಯಾ ಗಾಂಧಿಯವರ ಪರವಾಗಿ ನಿಮ್ಮ ಕೋಟಿ ನಮಸ್ಕಾರಗಳು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಜಿಲ್ಲೆ ಬಹಳ ದಡದಂತ ಚೆನ್ನಾಗಿದ್ದೀರಿ. ಬಹಳ ಜನ ಬೆಂಗಳೂರು ಬರ್ತೀರಿ, ವ್ಯಾಪಾರಕ್ಕೋಸ್ಕರ, ಬದುಕುಗೋಸ್ಕರ ನೀವು ಬರ್ತೀರಿ. ನೀವು ಬೆಳೆದಂತ ಬೆಲೆ ಪದಾರ್ಥಗಳಿಗೆ ಬೆಲೆ ಇಲ್ಲ. ಸರ್ಕಾರ BJP ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಅವ್ರಿಗೇನು ಮಾಡಕ್ ಆಗ್ಲಿಲ್ಲ. ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು, ಅವ್ರ ಕೈಲಿ 15 ಲಕ್ಷ ರೂಪಾಯಿ ಹಾಕ್ಲಿಲ್ಲ, ಬರೀ ಅಕೌಂಟ್ ಅನ್ನು ಮಾತ್ರ ಓಪನ್ ಮಾಡಿಸ್ರು. ನಿಮ್ಮೆಲ್ಲ ಮಂತ್ರಗಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಯಾರಿಗೂ ಉದ್ಯೋಗ ಇಲ್ಲ. ನೀವು ಯಾರು BJP ಮೇಲೆ ನಂಬಿಕೊಂಡಿಲ್ಲ ನಮಗೆ ಅರ್ಥ ಆಗ್ತದೆ, ನಮಗೆ ಗೊತ್ತಿದೆ ನಮಗೆ. ಆದರೂ ಕೂಡ ಇವತ್ತು ನಿಮ್ಮನ್ನ ಶಕ್ತಿಶಾಲಿಯಾಗಿ ನಿಮ್ಮನ್ನ ಬೆಳೆಸಬೇಕು, ನಿಮಗೆ ಸಹಾಯ ಮಾಡಬೇಕು, ಈ ದೃಷ್ಟಿಯಿಂದ ಇವತ್ತು ನಾವು ಬಂದಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಆಪರೇಷನ್ ನೋಟಿಸ್ ಮೇಲೆ BJP ಸರ್ಕಾರ ಇದೆ. ನಾವು ಕುಮಾರಸ್ವಾಮಿಯವರ ಒಂದು ಬೆಂಬಲ ಕೊಟ್ಟು ಒಂದು ಸರ್ಕಾರ ರಚನೆ ಮಾಡಿದ್ದು, ಜನತಾದಳಕ್ಕೆ ಜಾತ್ಯತೀತ ತತ್ವದ ಸರ್ಕಾರ ಬರಬೇಕು ಅಂತೇಳಿ ಬೆಂಬಲವಾಗಿ ನಾವು ಸಹಕಾರ ಕೊಟ್ಟಿದ್ದು. ಪಾಪ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ, ಅವ್ರ ಕೈಲಿ ಸರ್ಕಾರ ನಡೆಸಕ್ ಆಗ್ಲಿಲ್ಲ. ಆದ್ರಿಂದ ಜನತಾದಳದ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತೇನೆ ನಾನು. ಅವ್ರು ಹೇಳಿದ್ದಾರೆ ಮುಂದಕ್ಕೆ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ನಾನು ವಿಸರ್ಜನೆ ಮಾಡ್ತೀನಿ ಅಂತೇಳಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನಾನು ಕುಮಾರಸ್ವಾಮಿಯವರು ಹೇಳ್ತೇನೆ, ಪಾಪ ವಿಸರ್ಜನೆ ನಮ್ದಂತ ಜನ ಬಹಳ ಜನ ಒಂದು ಪಕ್ಷ ಅಂತೇಳಿ ಕಟ್ಕೊಂಡಿರ್ತಾರೆ. ಎಲ್ಲ ದಳದ ಕಾರ್ಯಕರ್ತರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಹತಾಶ ಆಗ್ಬೇಡಿ. ನಿಮ್ಮ ರಕ್ಷಣೆಗೆ ಮುಂದಕ್ಕೆ ನಿಮ್ಮ ಭರವಸೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ. ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ.
ಕಾಂಗ್ರೆಸ್ ಇತಿಹಾಸವೇ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಹಂಗೆ ಬಿಜೆಪಿ ಆಳ್ತಾ ನೋಡಿದಿರಿ ಕುಮಾರಸ್ವಾಮಿ ಜನತಾದಳದ ಆಳ್ತಾ ತಾವೆಲ್ಲ ಕಂಸಿದ್ದೀರಿ ಭವಿಷ್ಯ ಇಲ್ಲ ಚಿಂತೆ ಮಾಡೋದು ಬೇಡ ನಿಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ನಿಮ್ಮ ಜೊತೆಲಿದೆ ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟಂತ ಪಕ್ಷ ನಿಮ್ಮ ಜೊತೆಲಿದೆ ರಾಷ್ಟ್ರದಜ ಕೊಟ್ಟಂತ ಪಕ್ಷ ನಿಮ್ಮ ಜೊತೆಲಿದೆ ಇವತ್ತು ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆ ಮಾಡಿದ್ರು ನೀವು ಎಲ್ಲ ಬಂದಿದ್ದೀರಿ ನಮ್ಮ ಮೇಕೆದಾಟ್ ಪಾದಯಾತ್ರೆಗೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವೆಲ್ಲ ಬಂದಿದ್ದೀರಿ ನಿಮ್ಮ ಜಿಲ್ಲೆಗೆ ಈಗಾಗಲೇ ನಾವು ಬೆಂಗಳೂರಿನ ಕೊಳಚೆ ನೀರನ್ನ ತಂದು ಪರಿಶುದ್ಧ ಮಾಡಿ ನಿಮ್ಮ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವ ರೀತಿ ಕಾರ್ಯಕ್ರಮವನ್ನು ಕೊಟ್ಟು ಸಹಾಯ ಮಾಡ್ತು ಅಂತ ತಾವು ಯೋಚನೆ ಮಾಡಿದಿರಿ ನಮ್ಮ ಮುಂದಿನ ಉದ್ದೇಶ ಇಡೀ ನಿಮ್ಮ ಕೋಲಾರ ಜಿಲ್ಲೆಯ ಜಮೀನಿನ ಅಂತರ್ಜಲವನ್ನು ಹೆಚ್ಚಿಸಬೇಕು ನಿಮಗೆ ಹೆಚ್ಚಿಗೆ ವ್ಯವಸಾಯಕ್ಕೆ ಯೋಗ್ಯವಾದಂತ ಭೂಮಿಯನ್ನು ತಯಾರು ಮಾಡಿ ನಾವು ಕೊಡಬೇಕು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷಕ್ಕೆ 2 ಲಕ್ಷ ಕೋಟಿಯನ್ನು ಇಡಬೇಕು ಅಂತ ಹೇಳಿ ಈಗಾಗಲೇ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿಶೇಷವಾದಂತ ಅನುದಾನವನ್ನು ಕೊಟ್ಟು ಆ ಜನಸಂಖ್ಯೆಯ ಆಧಾರದ ಮೇಲೆ ಅವರೆಲ್ಲರೂ ಕೂಡ ನಾವು ಸಹಾಯವನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಹಂಗೆ ಇವತ್ತು ಎಲ್ಲ ವರ್ಗದ ಜನರು ಕೂಡ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಬೆಂಗಳೂರಿಗೆ ಇರ್ಬೋದು ಹಳ್ಳಿಗೆ ಇರ್ಬೋದು ಹಿಂದೆ ನೀವು ಯಾರು ಕೂಡ ಹಸ್ಕೊಂಡು ಇರಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಿ ಇವತ್ತು 5-7 ಕೆಜಿ ಅಕ್ಕಿಯನ್ನು ಕೊಟ್ಟು ಬಿಜೆಪಿಯವರು 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ದಾರೆ ಈಗಾಗಲೇ ನಾನು ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದೇವೆ ನಮ್ಗೆ ಅಧಿಕಾರ ಬಂದ ಮೇಲೆ 10 ಕೆಜಿ ಅಕ್ಕಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತೇವೆ ಅಂತ ಹೇಳಿ ನಾವು ಘೋಷಣೆಯನ್ನು ನಾವು ಮಾಡಿದ್ದೇವೆ ಇದಾದ್ಮೇಲೆ ಬೆಳೆಗಳು ಗಗನಕ್ಕೆ ಹೋಗಿದೆ ತಾಯಿ ನೀರೆಲ್ಲ ಮನೆಯಲ್ಲಿ ಗ್ಯಾಸ್ ಉಪಯೋಗಿಸ್ತಾ ಇದ್ದೀರಿ ನಾನು 40 ರೂಪಾಯಿ ಗ್ಯಾಸ್ ಕೊಡ್ತಾ ಇದ್ದೆ ಇವತ್ತು 1050 1100 ರೂಪಾಯಿ ಗ್ಯಾಸ್ ಆಗಿದೆ ಪೆಟ್ರೋಲ್ 70 ರೂಪಾಯಿ 102 ರೂಪಾಯಿ 103 ರೂಪಾಯಿ ಹೋಗ್ತಾ ಇದೆ ಡೀಸೆಲ್ ಕೂಡ 100 ರೂಪಾಯಿ ಮುಟ್ತಾ ಇದೆ ಎಣ್ಣೆ ಬೆಲೆ 90 ರೂಪಾಯಿ ಇದ್ದು 220 ರೂಪಾಯಿ ಹೋಗ್ತಾ ಇದೆ ಉಪ್ಪು ಎಲ್ಲ ಪದಾರ್ಥ ಮೇಲೂ GST ಹಾಕ್ಬಿಟ್ಟಿದ್ದಾರೆ ಯಾರು ಕೂಡ ಆದಾಯ ಹೆಚ್ಚಿಗೆ ಆಗ್ತಿಲ್ಲ ಆದಾಯ ಮಾತ್ರ ಭೂಮಿ ಒಳಗೆ ಹೋಗ್ತಾ ಇದೆ ಬೆಲೆಗಳು ಮಾತ್ರ ಗಗನಕ್ಕೆ ಹೋಗ್ತಾ ಇದೆ ಈ ದೃಷ್ಟಿಯಿಂದ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಎಲ್ಲ ರಾಜ್ಯದ ಉದ್ದಕ್ಕೂ ಕೂಡ ನಾವು ಪ್ರವಾಸ ಮಾಡ್ತಾ ಇದ್ದೀವಿ ಚುನಾವಣೆ ಒಂದೇ ಮುಖ್ಯ ಅಲ್ಲ ಚುನಾವಣೆ ಒಂದು ಪರೀಕ್ಷೆ ಜನತಾದಳವರು ಆಳಿದವನ್ನ ನೋಡಿದ್ರಿ ಬಿಜೆಪಿ ಆಳಿದವನ್ನ ನೋಡಿದ್ರಿ ಯಾರು ನಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಲಿಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷ ನಿಮಗೆಲ್ಲ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಏನ್ ಮಾಡಬೇಕು ಅಂತ ಹೇಳಿ ಬೆಳಗಾವಿ ಹೋಗು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಭೂಮಿಗೆ ಹೋದು ನಿಮ್ಗೆ ಹಿಂಗೆ ಕೋಲಾರದ ಒಂದು ಪವಿತ್ರವಾದಂತ ಭೂಮಿ ಇದೆ ಇತಿಹಾಸ ಇದೆ ಬೆಳಗಾವಿ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿಕೊಂಡಂತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ACC ಅಧಿವೇಶನ ನಡೀತು ಅಲ್ಲೊಂದು ಬಾವಿ ಇದೆ ಬಾವಿಗೆ ಹೋದು 78 ಜನ ಹೆಣ್ಮಕ್ಳು 78 ವರ್ಷ ಆಗಿದೆ ಅಂತ ಹೇಳಿ ಒಂದು ಕುಳ ಎತ್ಕೊಂಡು ಬಂದ್ರು ಆ ನೀರನ್ನ ಹಾಕಿ ನಾವೆಲ್ಲ ಆ ರಸ್ತೆನೆಲ್ಲ ತೊಳೆದುಬಿಟ್ಟು ಇಲ್ಲಿಗೆ ಬಂದಿದ್ದೇವೆ ಅಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡಿದೋ ಪ್ರತಿ ಜನರ ಮನೆ ಉರಿಬೇಕು ಬೆಳಕಿರಬೇಕು ತಿಂಗಳಿಗೆ 1500 ರೂಪಾಯಿ ಉಳಿಸ್ಬೇಕು 200 ಯೂನಿಟ್ ಉಚಿತವಾಗಿ ಕರೆಂಟ್ ಅನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಘೋಷಣೆ ಮಾಡಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ನಾನು ಪವರ್ ಮಿನಿಸ್ಟರ್ ಆಗಿದ್ದೆ ವಿದ್ಯುತ್ ಶಕ್ತಿ ಮಂತ್ರಿ ನಿಮ್ಮ ಜಿಲ್ಲೆಗೆ 320,916 ಮನೆಗಳಿದೆ ಮನೆಗಳು ಅದರಲ್ಲಿ 200 ಯೂನಿಟ್ ಉಪಯೋಗಿಸಿದವರು
12,12,532 ಜನ ಇದ್ದಾರೆ ಇನ್ನೂರು ಮೇಲೆ ಬರೀ 83,000 ಜನ ಮಾತ್ರ ಇದ್ದಾರೆ ಅಂದ್ರೆ ಇವತ್ತು ನಿಮ್ಮ 12,12,000 ಜನರಿಗೆ ಸುಮಾರು 80% ಜನ ಏನಿದ್ದೀರಿ ಪ್ರತಿಯೊಬ್ಬರಿಗೂ ಕೂಡ ಈ ರಾಜ್ಯದಲ್ಲಿ ಯಾರಾದರೂ ಬಡವರಿದ್ದಾರೆ ಯಾರಿಗೆ 200 ಯೂನಿಟ್ ವರೆಗೂ ಉಚಿತವಾಗಿ ಬೇಕು ಅವರೆಲ್ಲರಿಗೂ ಕೂಡ ಉಚಿತವಾಗಿ ಕೊಡಬೇಕು 1500 ರೂಪಾಯಿ ಕಾರ್ತದೆ ಅದನ್ನ ಉಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಿಮಗೆ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ನಾವು ಮಾಡಿದ್ದೇವೆ ಇದೆಲ್ಲವೇ ನಿಮ್ಮ ತಾಯಂದಿರೆಲ್ಲ ನೀವು ಬಂದಿದ್ದೀರಿ ನಾನು ಈಗಾಗಲೇ ಹೇಳಿದೆ ನಿಮ್ಮ ಬದುಕಿಗೆ ನಾವು ಇಟ್ಕೊಳ್ಬೇಕು ಅಂತ ಹೇಳಿ ಹೆಣ್ಣು ಕುಟುಂಬದ ಕಣ್ಣು ಹೆಣ್ಣಿಗೆ ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಸಾಮಾಜಿಕವಾದಂತ ಶಕ್ತಿ ಕೊಡಬೇಕು ಆ ತಾಯಂದಿರು ಮನೆ ಉದ್ಧಾರ ಮಾಡಬೇಕು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಈ ಗ್ಯಾಸ್ ಬೆಲೆ ಎಣ್ಣೆ ಬೆಲೆ ಪದಾರ್ಥದ ಬೆಲೆ ಶಾಲೆಗೆ ಫೀಸ್ ಇವೆಲ್ಲ ಕೂಡ ಕಟ್ಟಬೇಕು ಆ ಮಗು ತಾಯಿ ಮನೆ ಕಾಪಾಡಬೇಕು ಅದಕ್ಕೆ ಏನಾದರೂ ಮಾಡಿ ಸಹಾಯ ಮಾಡಬೇಕು ಅಂತ ಹೇಳಿ ವರ್ಷಕ್ಕೆ 24,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ ಯಾರಿಗೆ ಮನೆಯ ಹೆಣ್ಣುಮಗಳು ಯಾರು ಯಜಮಾನಿ ಇದ್ದಾಳೋ ಆಕೆ ಅಕೌಂಟ್ಗೆ ನೇರವಾಗಿ ಹೋಗುವಂತ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅನಂತ ಗಂಡಸರಿಗಲ್ಲ ನಿಮ್ಗೆ ಯಾರು ಇಲ್ಲ ಹೆಣ್ಣುಮಗಳು ಮಾತ್ರ ಅವರು ಅಕೌಂಟ್ ಏನ್ ನಮ್ಮ ಗ್ಯಾರಂಟಿನ ಯಾರ್ಯಾರಿಗೆ ಬೇಕು ಎಲ್ಲ ಸಂಬಂಧ ಹೇಳ್ತೀರಿ ಏ ಹೆಂಗಸರ ಪಾಪ ಗಂಡಸರು ಹೆಂಗಸುಗಳಿಗೆ ಯಾರಿಗೂ ಬೇಡವಾ ಹೆಂಗಸುಗಳಿಗೆ ಯಾರಿಗೂ ಬೇಡವಾ ಯಾರು ಬೇಕು 2,000 ರೂಪಾಯಿ ತಿಂಗಳಿಗೆ ಮನೆ ಕುಟುಂಬಕ್ಕೆ ಕೇಳಿದ್ರು ಏನೇನ ಬಹಳ ಅನುಕೂಲಗಳಿದ್ದೀರಾ ನಿಮ್ಗೆ ಯಾರಿಗೂ ಬೇಡವಾ 2,000 ರೂಪಾಯಿ ಬೇಡವಾ ಬೇಕಾ ಬೇಕಾದ್ರೆ ಈಗೆಲ್ಲ ಕೈಯೆತ್ತಾ ಇದ್ದಾರೆ ಸೊ ಹಂಗೆ ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ 200 ಕರೆಂಟ್ ಉಚಿತ 2,000 ರೂಪಾಯಿ ಖಚಿತ ಇದು ನಮ್ಮ ಘೋಷಣೆ ಆದ್ರಿಂದ ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ಕೇಳುದು ಮುಂದಿನ ದಿನ ನಮ್ಮ ಕಾರ್ಯಕರ್ತರು ಎಲ್ಲ ಮನೆಮನೆಗೆ ಹೋಗಿ ತಿಳಿಸಿ ಒಂದು ಗ್ಯಾರಂಟಿ ಕಾರ್ಡ್ ಅನ್ನು ನಾನು ಸಿದ್ದರಾಮಯ್ಯನವರಿಬ್ರು ಕೇಳಿ ಸೈನ್ ಮಾಡಿಕೊಟ್ಟಿದ್ದೀವಿ ಅದನ್ನು ಮನೆಮನೆಗೆ ತಲುಪಿಸ್ಬೇಕು ಜನರಿಗೆ ಜಾಗೃತಿ ಮಾಡಬೇಕು ಮುಂದಕ್ಕೆ ಯಾವ ಬಿಜೆಪಿ ಸರ್ಕಾರ ಬರುವುದಿಲ್ಲ ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಬರುವುದಿಲ್ಲ ಎಲ್ಲ ಒಬ್ಬೊಬ್ಬರು ವಾಪಸ್ ಬರ್ತಾ ಇದ್ದಾರೆ ಒಬ್ಬೊಬ್ಬರು ಎಲ್ಲ ಬರ್ತಾ ಇದ್ದಾರೆ ನೀವು ರೈತರು ಪಿ ನಂಬರ್ ಇಂದ ತೊಂದರೆ ಆಗ್ತಾ ಇದೆ ಒಬ್ಬೊಬ್ಬ 50,000 ಲಂಚ ಕೊಡಬೇಕು ಇದಕ್ಕೆ ಪರಿಹಾರ ಒದಗಿಸ್ಕೊಡ್ಬೇಕು ಅದು ಕೂಡ ತೀರ್ಮಾನ ಮಾಡ್ತೇವೆ ಈಗ ನಾಗೇಶ್ ನೀವೆಲ್ಲ ಸೇರಿ ಬೆಂಬಲ ಗೆಲ್ಸಿದ್ರಿ ನಮ್ ಜೊತೆ ಇದ್ದ ಏನ ಬಿಜೆಪಿ ಒಳ್ಳೇದು ಮಾಡ್ತದೆ ಅಂತ ಬಿಜೆಪಿ ಹೊರಟೋಗಿದ್ರು ಬೆಂಬಲ ನಿಂತ್ಕೊಂಡು ಈಗ ಬಿಜೆಪಿ ಏನು ನಡೆದಿಲ್ಲ ಅಂತೇಳಿ ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡಿದ್ದಾರೆ ಕಾಂಗ್ರೆಸ್ ಈ ನಾಗೇಶ್ ವಿದ್ಯಾವಂತ ನಾಗೇಶ್ ಗೊತ್ತಿದೆ ಜನತಾದಳ ಬರುವುದಿಲ್ಲ ಬಿಜೆಪಿ ಗೆಲ್ಲುವುದಿಲ್ಲ ಕಾಂಗ್ರೆಸ್ ಪಕ್ಷ ಮಾತ್ರ ಗೆಲ್ತದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಮುಂದಕ್ಕೆ ಈ ಕ್ಷೇತ್ರದ ವಿಧಾನಸೌಧಕ್ಕೆ ಮಂಜುನಾಥ್ ಅವರು ಅವರ ಮುಖಂಡತ್ವದಲ್ಲಿ ಯಾರು ತೀರ್ಮಾನ ಮಾಡ್ತಾರೋ ಯಾರು ಘೋಷಣೆ ಮಾಡ್ತಾರೋ ಆ ಹೆಸರನ್ನ ನಾನು ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ಶಿಫಾರಸು ಮಾಡ್ತೇನೆ ನೀವೆಲ್ಲ ಸೇರಿ ಅಸ್ತ್ರದ ಗುರುತಿನ ಅಭ್ಯರ್ಥಿ ಯಾರನ್ನ ಮಲ್ಲಿಕಾರ್ಜುನ್ ಖರ್ಗೆಯವರು ಘೋಷಣೆ ಮಾಡ್ತಾರೋ ನಾನು ಯಾರು ಶಿಫಾರಸು ಮಾಡ್ತೀನಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ನಾವು ಮಾಡ್ತೀವಿ ಅವರು ಬೆಂಬಲವಾಗಿ ಕೊಟ್ಟು ನೀವು ಗೆಲ್ಸಿ ವಿಧಾನಸೌಧ ಕೊಟ್ಟು ನಿಮ್ಗೆ ಋಣವನ್ನು ತೀರಿಸುವಂತ ಕೆಲಸವನ್ನ ತಾವು ಮಾಡಬೇಕು ಇವತ್ತು ಇನ್ನ ಬಹಳ ವಿಚಾರಗಳಿದೆ ಇವತ್ತು ಹಿಂದೆ ಬೇಕಾದಷ್ಟು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇವತ್ತು ಉಳುವಿಗೆ ಭೂಮಿ ಇವತ್ತು ಅನ್ನ ಭಾಗ್ಯ ಇವತ್ತು ಹಾಲಿಗೆ
₹5 ಇವತ್ತು ಪ್ರಭುತ್ವ ಸಾಗರೆ ಪೆನ್ಷನ್ ಇಂತವೆಲ್ಲ ಯಾವುದಾದ್ರು ಕಾರ್ಯಕ್ರಮ ಕೊಟ್ಟಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಮನೆಗಳು ಸೈಟ್ ಇವತ್ತು ರಸ್ತೆಗಳು ನರೇಗಾ ಯೋಜನೆಯಲ್ಲಿ ಅನೇಕ ಕೋಟ್ಯಾಂತರ ರೂಪಾಯಿ ಹಣ ನಿಮ್ಮ ಪಂಚಾಯತಿಗಳಿಗೆ ಬಂದಿದ್ರೆ ಇವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಬಿಜೆಪಿ ಅವರಾಗಲಿ ಜನತಾ ದಳದವರಾಗಲಿ ಯಾವ ಅಂತ ಒಂದು ಕಾರ್ಯಕ್ರಮವನ್ನ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಈ ಜನಸಮೂಹ ಜನಶಕ್ತಿ ಇದು ದೇಶಕ್ಕೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದೀರಿ ಆದ್ದರಿಂದ ಇವತ್ತು ಬಹಳ ಜನ ನಾಯಕರುಗಳು ಮಾತಾಡೋರಿದ್ದು ಇನ್ನ ಕೆಜಿಎಫ್ ಹೋಗಬೇಕಾಯಿತು ಬಹಳ ಎಲ್ಲ ನಿಮ್ಮ ದೇವಸ್ಥಾನಗಳೆಲ್ಲ ಹೋಗಿ ದೇವರ ಆಶೀರ್ವಾದಕ್ಕೆ ಪಡೆದು ದೇವರ ಸನ್ನಿಧಿಗೆ ಹೋಗಿ ಇವತ್ತು ನಾನು ಈಗಾಗಲೇ ಹೇಳ್ತೇನೆ ಭಗವಂತನ ಆಶೀರ್ವಾದ ಕೂಡ ಪಡೆದು ವಿಜಯಕ್ಕೆ ನಾಯಕ ವಿನಾಯಕನ ಆಶೀರ್ವಾದ ಪಡೆದು ಈ ರಾಜ್ಯಕ್ಕೆ ವಿಜಯ ಸಿಗಲಿ ಈ ರಾಜ್ಯಕ್ಕಿರುವಂತ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ನಾವೆಲ್ಲ ಸೇರಿ ಆ ಕುಳುಮನೆಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲ ನಾಯಕರುಗಳು ನಮ್ಮೆಲ್ಲ ದೊಡ್ಡ ದೊಡ್ಡ ಋಣ ಹಾಕಿ ನಮಗೆಲ್ಲ ಸ್ವಾಗತವನ್ನು ನೀಡಿ ಆಶೀರ್ವಾದ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಕೂಡ ವಂದಿಸಿ ಇನ್ನು ಬಹಳ ಮಾತಾಡೋದಿದೆ ಇನ್ನು ನಿಮ್ಮ ಮಾಜಿ ಶಾಸಕರು ಮಾತಾಡೋರಿದ್ದಾರೆ ಅವರು ಮಾತಾಡೋದ್ಮೇಲೆ ಇನ್ಯಾರು ನಾಯಕರು ಮಾತಾಡೋದಿದ್ದರೆ ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಮುಂದೆ ಟೈಮ್ ದಿನಕ್ಕೆ 2 ಕ್ಷೇತ್ರ 3 ಕ್ಷೇತ್ರ ಪ್ರವಾಸ ಮಾಡಬೇಕು ಇವತ್ತು ನಮ್ಮ ಚಂದ್ರಶೇಖರ್ ಅವರ ಮುಖಂಡದಲ್ಲಿ ಸೀತಾರಾಮ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅನಿಲ್ ಕುಮಾರ್ ಅವರು ಮಂಜುನಾಥ್ ಅವರು ಎಲ್ಲರೂ ಕೂಡ ಸೇರಿ ಇಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮ ಒಳ್ಳೆ ನೂತನವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು ನೇಮಕ ಮಾಡಿದ್ದೇವೆ ಅವರು ಕೂಡ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಶುಭ ಹಾರೈಸಿ ದುಡಿದಂಥವರು ಶ್ರಮ ಪಟ್ಟಂಥವರು ತಮಗೆ ಎಲ್ಲರೂ ಕೂಡ ಒಳ್ಳೆ ಭವಿಷ್ಯ ಇದೆ ಈ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸ್ಕೊಟ್ಟಿದ್ದೀರಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ತಿಳಿಸಿ ನನ್ನ ಮಾತನಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ